ನೆಕ್ಸ್ಟ್ ವೀಕ್ಷಕರೇ ಮಧ್ಯ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಎಲ್ರು ಬಹಳ ಇದು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ನಾಲ್ಕು ಜಿಲ್ಲೆ ಬರುತ್ತೆ ವಿಜೇಂದ್ರ ಯಡಿಯೂರಪ್ಪ ಅವರಿಲ್ಲ ವಿಜೇಂದ್ರ ಅಲ್ಲಿ ಎಂಟ್ರಿ ಈಗ ಚುನಾವಣಾ ಕಣದಲ್ಲಿ ಸಿಟಿ ರವಿ ಅವರು ಆರಗ ಜ್ಞಾನೇಂದ್ರ ಕುಮಾರ್ ಬಂಗಾರಪ್ಪ ಉತ್ತಾಳಪ್ಪ ಇವರೆಲ್ಲಾ ಸೇರ್ಕೊಂಡಂಗುಳಿಯಟ್ಟಿ ಶೇಖರ್ ತಿಪ್ಪಾರೆಡ್ಡಿ ಮಲ್ಲಿಕಾರ್ಜುನ್ ಶಾಮನೂರ್ ಶಾಮ್ನೂರ್ ಫ್ಯಾಮಿಲಿ ಎಲ್ಲವೂ ಸೇರಿದಂಗಿದೆ ಬಟ್ ಇಲ್ಲಿ ಕರ್ನಾಟಕ ಟಿವಿ ಇದು ಬಿಜೆಪಿ ಭದ್ರಕೋಟೆ ಇದ್ದಂಗಿತ್ತು ಹೌದು ಮಧ್ಯ ಕರ್ನಾಟಕ ಯಾಕೋ ನಮ್ಮ ಎಕ್ಸಿಟ್ ಪೋಲ್ ಅದು ಛಿದ್ರ ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ ಗೆ ನಂಗಿತ್ತು ಬಿಜೆಪಿ ಗೇನ್ ಆಗಿತ್ತು ಮಧ್ಯ ಕರ್ನಾಟಕ ಬಿಜೆಪಿಗೆ ಭದ್ರವಾಗಿತ್ತು ಯಾಕೋ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಏನೋ ದೊಡ್ಡ ಮಟ್ಟದ ಗೇನ್ ಆಗುವಂತ ಕಾಣ್ತಾ ಇದೆ ಸತೀಶ್ ಅವರ ಎಸ್ ಮಧ್ಯ ಕರ್ನಾಟಕದಲ್ಲಿ ಇಪ್ಪತ್ತೈದು ಕ್ಷೇತ್ರ ಬರುತ್ತೆ ಸೊ ಬಿಜೆಪಿ ಇಲ್ಲಿ ಇಪ್ಪತ್ತೈದರಲ್ಲಿ ಎಂಟರಿಂದ ಹತ್ತು ಸ್ಥಾನವನ್ನ ಗೆಲ್ಲಬಹುದು ಎಂಟರಿಂದ ಹತ್ತು ಬಿಜೆಪಿ ಹೌದು ಇನ್ನ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮಧ್ಯ ಕರ್ನಾಟಕದಲ್ಲಿ ಹದಿಮೂರರಿಂದ ಹದಿನೈದು ಸ್ಥಾನಗಳಲ್ಲಿ ಗೆಲುವನ್ನ ದಾಖಲಿಸಬಹುದು ಇನ್ನು ಜೆಡಿಎಸ್ ಎರಡರಿಂದ ಮೂರು ಸ್ಥಾನವನ್ನ ಪಡಿಬಹುದು ಮಧ್ಯ ಕರ್ನಾಟಕದಲ್ಲಿ ಹಾಗೆ ಇತರರು ಒಬ್ರು ಯಾರು ಗೆಲುವನ್ನ ದಾಖಲಿಸಬಹುದು ಸಾಧ್ಯ ಆದ್ರೆ ಆಗಬಹುದು ಆಗದಿರಬಹುದು ಮಧ್ಯ ಕರ್ನಾಟಕದಲ್ಲಿ ಗೊತ್ತಿರಲಿಲ್ಲ ವೀಕ್ಷಕರೇ ಬಿಜೆಪಿ ಕಳೆದ ಬಾರಿ ದುರ್ಗಾದಲ್ಲಿ ಒಂದ್ ಸೀಟ್ ಬಿಟ್ಟಿನಲ್ಲ ಬಿಜೆಪಿ ಇಪ್ಪತ್ತು ಗೆದ್ದಿತ್ತು ಬಿಜೆಪಿ ಗೆದ್ದಿತ್ತು ಆದ್ರೆ ಈ ಈ ಬಾರಿ ಆ ಮಟ್ಟಿಗೆ ಮೆಗಾ ವಿಕ್ಟರಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಸೀಟ್ ಡೌನ್ ಆಗುತ್ತೆ ಡೌನ್ ಅಂತ ಫಿಫ್ಟಿ ಪರ್ಸೆಂಟ್ ಬಿಜೆಪಿ ತನ್ನ ಸ್ಥಾನಗಳ ಕಳೆದುಕೊಳ್ಳುತ್ತೆ ಸಿ ಟಿ ರವಿ ಅವರು ಟಫ್ ಫೈಟ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಇದಾರೆ ಓಮನೇಶ್ವರ್ ಅರಗಾಜ್ ಜನ ಕೂಡ ಟಫ್ ಫೈಟ್ ಫೇಸ್ ಮಾಡ್ತಾ ಇದ್ದಾರೆ ಶಾಮನೂರ್ ಫ್ಯಾಮಿಲಿ ಮಾತ್ರ ಒಂದ್ ಸ್ವಲ್ಪ ಆರಾಮಾಗಿ ದಾವಣಗೆರೆ ಅನ್ನೋದು ಬಿಟ್ರೆ ಹೌದು ಹಣ ಕೂಡ ಕೆಲಸ ಮಾಡ್ತಿದೆ ಜಾತಿ ಮೀಸಲಾತಿ ಲಾಭ ನಷ್ಟ ಎರಡು ಕೂಡ ಮಧ್ಯ ಕರ್ನಾಟಕ ಆಗತ್ತೆ ಬಿಜೆಪಿಗೆ ಲಾಭ ನಷ್ಟ ಎರಡು ಕೂಡ ಮಧ್ಯ ಕರ್ನಾಟಕ ಕಾಣ್ತಾ ಇದೆ ಸೊ ಮಧ್ಯ ಕರ್ನಾಟಕ ಕಳೆದ ಬಾರಿಗಿಂತ ಬಿಜೆಪಿ ಕೆಟ್ಟ ಪರ್ಫಾರ್ಮ್ ಅಂತ ಹೇಳ್ಬೋದು ಗೆದ್ದಿತ್ತು ಕಾಂಗ್ರೆಸ್ಗೆ ಅತಿ ಹೆಚ್ಚು ನಷ್ಟ ಆಗಿದ್ದು ಟಿಕೆಟ್ ವಿಚಾರ ಚನ್ನಗಿರಿನಲ್ಲಿ ಮಾಡಾಳ್ ಫ್ಯಾಮಿಲಿ ಅವ್ರಲ್ಲ ಇದಾದ್ಮೇಲೆ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆದ ಒಂದು ದುರ್ಗಾದಲ್ಲಿ ಗೂಳಿ ಅಟ್ಟಿಯ ವ್ಯತ್ಯಾಸ ಅವ್ರವ್ರ ಬುಡಕ್ಕೆ ಬಿಜೆಪಿ ಬಿಜೆಪಿಯವರ ನೀರ್ ಬಿಟ್ಕೊಂಡಾಗ ಈಗ ಮಾಡೋ ಮಾಡ್ ಬೇರೆ ಕಥೆ ಆದ್ರೆ ಗೂಳಿಹಟ್ಟಿ ಎಂ ಪಿ ಸ್ವಾಮಿ ಇವೆಲ್ಲಾ ಚೇಂಜಸ್ ಏನಿದೆಯಲ್ಲ ಬಿಜೆಪಿಗೆ ಪೂರಕಕ್ಕಿಂತ ಮಾರಕ ಅಂತ ಕಾಣ್ತಾ ಇದೆ ಮಾರಕ ಅಂತ ಕಾಣ್ತಾ ಇದೆ ಒಂದಷ್ಟು ಕ್ಷೇತ್ರದ ಕ್ಯಾಂಡಿಡೇಟ್ಗಳು ಪ್ರಬಲವಾಗಿರೋ ಸಿಗ್ಲಿಲ್ಲ ಇವರಿಗೆ ಇಪ್ಪತ್ ಗೆದ್ದಿದ್ರು ಈ ಸಾರಿಗೆ ಕ್ಯಾಂಡಿಡೇಟ್ಗಳು ಗೂಳಿಹಟ್ಟಿಗೆ ಇನ್ನೊಂದು ಗೂಳಿ ತಂದ್ರ ದೊಡ್ಡ ಗುಳಿನ ಇಲ್ವಲ್ಲ ಇಲ್ಲ ಗೂಳಿಎಣ್ಣ ಸೈಡ್ ಕಳ್ಸ್ಬೇಕಾದ್ರೆ ಗುಳಿಹಟ್ಟಿನ ದೊಡ್ಡ ಗುಳಿತಾನೆ ಕಟ್ಬೇಕಾಗಿರೋದು ಇವ್ರು ಮಾಯಕೊಂಡಲ್ಲಿ ಮಿಸ್ ಮಾಡ್ಕೊಂಡ್ರು ಕ್ಯಾಂಡಿಡೇಟ್ ಸರಿಯಾಗಿ ಮಾಯಕೊಂಡ ಇವೆಲ್ಲ ಇವೆಲ್ಲವೂ ಕೂಡ ಆಗಿದೆ ಇನ್ನೊಂದು ಅಂದ್ರೆ ಮಧ್ಯ ಕರ್ನಾಟಕ ಬಿಜೆಪಿಗೆ ಬಹುದೊಡ್ಡ ಹೊಡ್ತಾ ಇದ್ದಾಗ ಕಾಣ್ತಾ ಇದೆ ಅಲ್ಲಿ